ಉಕ್ರೇನ್ನಲ್ಲಿ ಸಿಲುಕಿರತಕ್ಕಂಥ ಭಾರತೀಯರ ರಕ್ಷಣಾ ಕಾರ್ಯ ಮತ್ತೆ ಭರದಿಂದ ಸಾಗಿದೆ. ಉಕ್ರೇನ್ನಿಂದ ಭಾರತದತ್ತ ವಿದ್ಯಾರ್ಥಿಗಳು ಈಗಾಗಲೇ ಪ್ರಯಾಣ ಬೆಳೆಸಿದ್ದಾರೆ. ರೊಮೇನಿಯಾದಿಂದ ವಿಮಾನ ಹತ್ತಿದ್ದಾರೆ 219 ವಿದ್ಯಾರ್ಥಿಗಳು. ಇವತ್ತು ರಾತ್ರಿ ಇಲ್ಲಿ ಲ್ಯಾಂಡ್ ಆಗ್ತಾರೆ. ಅದರಲ್ಲಿ ಕರ್ನಾಟಕದ 15 ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ರೊಮೇನಿಯಾದಿಂದ ಹೊರಟಿರತಕ್ಕಂಥ ಫ್ಲೈಟ್ ಸುಮಾರು 219 ವಿದ್ಯಾರ್ಥಿಗಳನ್ನು ಹೊತ್ತು ಮುಂಬೈನತ್ತ ಬರ್ತಾ ಇದೆ. ಇವತ್ತು ರಾತ್ರಿ 10:30 ಕ್ಕೆ ಮುಂಬೈನಲ್ಲಿ ಲ್ಯಾಂಡ್ ಆಗುತ್ತೆ. ಇದು ಮೊದಲ ವಿಮಾನ. ಯಾವ್ಯಾವ ಸುರಕ್ಷಿತ ಪ್ರದೇಶಗಳಿತ್ತು ಉಕ್ರೇನ್ನಲ್ಲಿ, ಅಲ್ಲಿಂದ ವಿದ್ಯಾರ್ಥಿಗಳನ್ನು ರೊಮೇನಿಯಾ ಗಡಿಗೆ ಕರೆತಂದು ಆ ರೊಮೇನಿಯಾ ಗಡಿಯಿಂದ ಇವರನ್ನ ಏರ್ ಲಿಫ್ಟ್ ಮಾಡಲಾಗಿದೆ. ಸೋ ಮೊದಲ ವಿಮಾನ ಈಗಾಗಲೇ ಮುಂಬೈನತ್ತ ಬರ್ತಾ ಇದೆ. ರಾತ್ರಿ 10:30 ಕ್ಕೆ ಲ್ಯಾಂಡ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಇದರ ಮಧ್ಯೆ ಇನ್ನೂ ಹಲವು ವಿಮಾನಗಳು ಭಾರತದಿಂದ ಹೊರಟಿದೆ ರೊಮೇನಿಯಾ ಕಡೆಗೆ. ಎಷ್ಟು ಸಾಧ್ಯವೋ ಅಷ್ಟೂ ಜನರನ್ನು ಏರ್ಲಿಫ್ಟ್ ಮಾಡುವ, ಪ್ರತಿಯೊಬ್ಬರನ್ನೂ ಏರ್ಲಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಕೀವ್ ಮತ್ತು ಖಾರ್ಕೀವ್ನಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿಂದ ಹೊರಗೆ ಬರೋಕ್ಕಾಗ್ತಿಲ್ಲ, ಹಾಗಾಗಿ ಸ್ವಲ್ಪ ಅವರನ್ನು ಕರೆತರೋದು ಲೇಟ್ ಆಗಬಹುದು. ಓಕೆ, ಇನ್ನು ಉಕ್ರೇನ್ನಲ್ಲಿ ಸಿಲುಕಿರ್ತಕ್ಕಂಥ ಕನ್ನಡಿಗರು ಅನೇಕರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ತಮ್ಮ ನೋವನ್ನು ಹಂಚಿಕೊಳ್ತಾ ಇದ್ರು. ಮತ್ತೊಬ್ಬರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ನಾನು ಅರವಿಂದ್ ಅಂತ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸ್ತಾ ಇದೆ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ. ಕಿರಣ್ ಅಂತ ಸರ್. ಕಿರಣ್. ಕಿರಣ್, ಕಿರಣ್ ಎಲ್ಲಿದ್ದೀರಾ ಪ್ರಸ್ತುತ? ತಾವೀಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಸರ್ ನಾನು ಕಾರ್ಕಿವ್ ಅಲ್ಲಿ ಇದ್ದೀನಿ. ವಲಸ್ಕಿ ವಿಸ್ಕ ಅಂತ ಹೇಳಿದ್ರೆ ನೀವು ಕಾರ್ಕಿವ್? ಓಕೆ, ಮಾತಾಡಿ ಮಾತಾಡಿ, ಅಲ್ಲಿ ಪರಿಸ್ಥಿತಿ ಎಲ್ಲ ಹೇಳಿ ಹೇಗಿದೆ ಅಂತ. ಸರ್ ಇಲ್ಲಿ ನಮಗೆ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ ಸರ್. ಏರ್ ಬಂಬಾರ್ಡ್ ಆಗಿದ್ದು, ಮತ್ತೆ ಊಟದ ವ್ಯವಸ್ಥೆ ಇಲ್ಲ ಸರ್, ಖಾಲಿ ಆಗಿದೆಲ್ಲ ಊಟ. ನೀರು, ನೀರು ಸ್ವಲ್ಪನೂ ಇಲ್ಲ. ಎಷ್ಟು ಜನ ಇದ್ದೀರಾ? ಎಷ್ಟು ಜನ ಇದ್ದೀರಾ ಅಲ್ಲಿ? ಸರ್ ಇಲ್ಲಿ ಇಂಡಿಯಾದವರು ಒಂದು ಮೆಂಬರ್ಸ್ ಇದ್ದಾರೆ ಸರ್. ಈ ಬಂಕರ್ ಅಲ್ಲಿ ಇಂಡಿಯಾದವರು ಎಷ್ಟು ಜನ ಇದ್ದಾರೆ? 200 ಸರ್, 200.